ಎಕ್ಸಂಬಾದಲ್ಲಿ ವಿವಿಧ ರಸ್ತೆ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಾಲನೆ ನೀಡಿದರು. ಎಕ್ಸಂಬಾ ಪಟ್ಟಣದ ಚನ್ನಮ್ಮ ಸರ್ಕಲ್ದಿಂದ ಶಿವಯೋಗಿ ಮಠದವರೆಗಿನ ರಸ್ತೆ, ಚನ್ನಮ್ಮ ಸರ್ಕಲ್ದಿಂದ ಎಕ್ಸಂಬಾ ಸದಲ್ಗಾ ಹಳ್ಳದ ರಸ್ತೆಯವರೆಗೆ ಮತ್ತು ಅಂಬೇಡ್ಕರ್ ಭವನದಿಂದ ಅಂಕಲಿ ರಸ್ತೆ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಚಾಲನೆ ನೀಡಿದರು. ಪ್ರಾರಂಭದಲ್ಲಿ ಗಣ್ಯರಿಂದ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ಅವರು, ಚನ್ನಮ್ಮ ಸರ್ಕಲ್ದಿಂದ ಶಿವಯೋಗಿ ಮಠದವರೆಗಿನ ಮತ್ತು ಚನ್ನಮ್ಮ ಸರ್ಕಲ್ದಿಂದ ಎಕ್ಸಂಬಾ ಸದಲ್ಗಾ ಹಳ್ಳದ ರಸ್ತೆಯ ಅಗಲೀಕರಣ ಮತ್ತು ರಸ್ತೆ ಸುಧಾರಣೆಗೆ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 25 ಲಕ್ಷ ರೂಪಾಯಿಗಳು ಮಂಜೂರು ಮಾಡಲಾಗಿದೆ ಮತ್ತು ಪಟ್ಟಣದ ಅಂಬೇಡ್ಕರ್ ಭವನದಿಂದ ಅಂಕಲಿ ರಸ್ತೆ ಕಾಮಗಾರಿಗೆ ನೀರಾವರಿ ಇಲಾಖೆಯಿಂದ ಸುಮಾರು 1 ಕೋಟಿ ರೂಪಾಯಿಗಳು ಮಂಜೂರು ಮಾಡಲಾಗಿದ್ದು ಉತ್ತಮ ಗುಣಮಟ್ಟದ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಲಾಗುವುದು ಎಂದು ತಿಳಿಸಿದರು. ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಇವತ್ತ ಎಕ್ಸಂಬಾ ಗ್ರಾಮದಲ್ಲಿ ಮಠ ಹಿಡ್ಕೊಂಡ ಇವತ್ತ ರಾಣಿ ಚೆನ್ನಮ್ಮ ಸರ್ಕಲ್ ಸರ್ಕಲ್ದಿಂದ ನಮ್ಮ ಸದಲ್ಗಾ ಹೋಗುವಂತ ಹಳ್ಳವರೆಗೆ ಸುಮಾರು ಇವತ್ತ 75 ಲಕ್ಷ ರೂಪಾಯಿ ಅನುದಾನದಲ್ಲಿ ಪಿಡಬ್ಲ್ಯೂಡಿ ವರ್ಕ್ ಅಲ್ಲಿ ಇವತ್ತ ನಮ್ಮ ಎಲ್ಲಾ ಕಾರ್ಯಕರ್ತರು ಕೂಡಿ ಚಾಲನೆ ಕೊಡಬೇಕು. ವಿಶೇಷ ಅಂದ್ರೆ ಇವತ್ತು ಈ ಗಡಿ ಭಾಗದಾಗ ಯಾಕಡಿ ಊರಾಗ ಬರುವಾಗ ಸಾರ ಜನರು ಒಂದು ಅಭಿಪ್ರಾಯ ಇತ್ತು, ಸ್ವಲ್ಪ ರೋಡ್ ಅಗಲೀಕರಣ ಆಗಬೇಕು ಮತ್ತು ವಿದ್ಯಾರ್ಥಿಗೆ ಇವತ್ತು ಎಲ್ಲ ಹಲವಾರು ಸಂಘ ಸಂಸ್ಥೆಯಿಂದ ವಿದ್ಯಾರ್ಥಿ ಹೋಗು ಬರುವಂತ ನಡುವಾಗ ಇವತ್ತು ಟ್ರಾಫಿಕ್ ಜಾಸ್ತಿ ಆಗಿತ್ತು. ಅವ್ರು ಬೇಡಿಕೆ ಇಟ್ಟಿದ್ರು ಇವತ್ತು ಈ ಸ್ವಲ್ಪ ಅಗಲೀಕರಣ ಮಾಡಿ ಈ ಡಾಂಬರೀಕರಣ ಮಾಡಬೇಕಂತ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಈ 75 ಲಕ್ಷ ರೂಪಾಯಿ ಅನುದಾನ ಬಿಟ್ಟು ಸುಮಾರು PWD ಇಲಾಖೆಯಿಂದ ಈ ಗಡಿ ಭಾಗದಲ್ಲಿ ವಿಶೇಷವಾಗಿ ಪ್ಯಾಕೇಜ್ ಇನ್ನೂ ಸ್ವಲ್ಪ ಜಾಸ್ತಿ ಅನುದಾನ ತಂದಿವು, ಬರೋ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸುಸಂಧಿ. ಯಾಕಂದ್ರೆ ಈ ರಸ್ತೆಯ ಬದಿಯಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿದ್ದರಿಂದ, ಅದೇ ರೀತಿ ಸ್ಕೂಲಿಗೆ ಹೋಗುವ ಬಸ್ಗಳು ಅತಿ ಹೆಚ್ಚಾಗಿದ್ದರಿಂದ ಜನರ ಬೇಡಿಕೆ ಮೇರೆಗೆ ಈ ಅಂಕಲಿ ರಸ್ತೆಯನ್ನು ಅಗಲೀಕರಣ ಹಾಗೂ ಡಾಂಬರೀಕರಣಕ್ಕಾಗಿ 1 ಕೋಟಿ ರೂಪಾಯಿಯನ್ನ ಅನುದಾನದಡಿಯಲ್ಲಿ ಇವತ್ತಿನ ದಿವಸ ಈ ರಸ್ತೆಯ ಶುಭಾರಂಭವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ನಮ್ಮೆಲ್ಲರ ಸಂಘ ಸಂಸ್ಥೆಯ ಎಲ್ಲ ಸಭಿಕರ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು. ಇದೇ ವೇಳೆ ಲಿಬರಲ್ ಸಂಸ್ಥೆಯ ಚೇರ್ಮನ್ ಎಲ್ಬಿ ಖೋತ್ ಇವರು ಮಾತನಾಡುತ್ತಾ ಉತ್ತಮ ಗುಣಮಟ್ಟದ ಕೆಲಸಕ್ಕಾಗಿ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ವೇಳೆ ಸುಭಾಷ್ ಕಲ್ಯಾಣಿ, ಅನ್ನಾಗಿಡ್ಡ, ಮಾರುತಿ ಮಾನೆ, ದಿಲೀಪ್ ದೇಸಾಯಿ, ಪ್ರಭು ಖೋತ್, ಸಂಭಾಜಿ ಮಿಟಾರೆ, ಭೈರು ಹಟ್ಕರ್, ಸಂಜಯ್ ಮಗ್ದೂಮ್, ರಾಜು ಪಾಟೀಲ್, ಅಂಕುಶ್ ಖೋತ್, ಚಿದಾನಂದ್ ಬೆಳ್ಳಿ, ಮಹದೇವ್ ಬಾಕಳೆ, ಶಿವರಾಜ್ ಚಿತಳೆ, ಮಹದೇವ್ ಮಾಳ್ಗೆ, ಉಮೇಶ್ ದೇಸಾಯಿ, ಜಗದೀಶ್ ಮಠದ್, ವಿದ್ಯಾಧರ್ ಚಿತಳೆ, ದಸ್ತಗೀರ್ ಅವಟಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು.